ಹಾಯ್, ನಮಸ್ತೆ ಎಲ್ರಿಗೂ. ಟೇಸ್ಟಿ ರೆಸಿಪೀಸ್ ವಿತ್ ಉಷಾ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸಂಡೇ ಸ್ಪೆಷಲ್ಲು, ಫಿಶ್ ಫ್ರೈ ಮಾಡ್ತಾಯಿದ್ದೀನಿ ನಾನು. ಬಾಂಗ್ಡಾ ಮೀನಿಂದ ನಾನು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಇದು ಎಲ್ರಿಗೂ ಇಷ್ಟ ಆಗುತ್ತೆ, ದೊಡ್ಡವರು ಚಿಕ್ಕವರು ಎಲ್ರಿಗೂ ಫಿಶ್ ಫ್ರೈ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಾನು ಇದಕ್ಕೆ ಹುಣ್ಸೆಹಣ್ಣನ್ನು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಬನ್ನಿ, ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ. ನಾನು ಸುಮಾರು 1 ಕೆಜಿಯಷ್ಟು ಬಾಂಗ್ಡಾ ಮೀನನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಸೈಜ್ ಇದೆ ಮೀನು. 12 ಮೀನು ಬಂದಿದೆ 1 ಕೆಜಿಗೆ. ಈಗ ಮಸಾಲೆನ ಮಾಡ್ಕೊಂಬಿಡೋಣ. ನೋಡಿ, 1.5 ಸ್ಪೂನಷ್ಟು ಅಚ್ಚಕಾರದ ಪುಡಿನ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. 1/4 ಸ್ಪೂನಷ್ಟು ಅರಶಿನ ಪುಡಿನ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಒಂದು ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ಮೀನಲ್ಲಿ ಒಂದು ಸ್ವಲ್ಪ ಉಪ್ಪಿನಂಶ ಇರುತ್ತೆ. ನೋಡಿ, 1 ಸ್ಪೂನಷ್ಟು ನಾನು ಧನಿಯಾ ಪುಡಿನ ತೊಗೊಂಡಿದ್ದೀನಿ. 1/2 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ. 1/2 ಸ್ಪೂನಷ್ಟು ಗರಂ ಮಸಾಲ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. 1 ಕೆಜಿಗೆ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ನಾನು ಇವಾಗ ಹುಣ್ಸೆಹಣ್ಣನ್ನು ನೆನೆಸಿ ಅದರ ರಸನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ನಿಂಬೆಹಣ್ಣು ರಸನೂ ಹಾಕ್ಕೊಂಡು ಮಾಡ್ಕೋಬೋದು. ಅಂದರೆ ಹುಣ್ಸೆಹಣ್ಣು ರಸ ಹಾಕ್ಕೊಂಡು ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. 1 ಸ್ಪೂನಷ್ಟು ವಿನಿಗರ್ನ ಹಾಕ್ಕೋತಾ ಇದ್ದೀನಿ. ಈ ವಿನಿಗರ್ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಬೇಕಾದರೆ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾದರೆ ಒಂದು ಮೊಟ್ಟೆನೂ ಕೂಡ ಹಾಕ್ಕೋಬೋದು, ಇಷ್ಟ ಇದ್ದರೆ ಹಾಕ್ಕೋಬೋದು. ನಾನು ಇವಾಗ ಹಾಕ್ಕೊತಿಲ್ಲ. ಮೊಟ್ಟೆ ಏನಕ್ಕೆ ಹಾಕೋದಂದರೆ, ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡುವಾಗ ಬಿಟ್ಕೋಬಾರ್ದು ಅಂತ ಹಾಕ್ಕೋತಾರೆ. ಮೊಟ್ಟೆ ಬದಲಿಗೆ ನಾನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಲ್ವ, ಮಸಾಲೆ ಏನು ಬಿಟ್ಕೊಳ್ಳೋದಿಲ್ಲ. ನೋಡಿ, ನಾನು ಮೀನನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಮಸಾಲೆ ಎಲ್ಲ ಚೆನ್ನಾಗಿ ಒಳಗೋಗಲಿ ಅಂತ. ಇವಾಗ ಮೀನಿಗೆ ಮಸಾಲೆನ ಹಚ್ಕೊಳ್ಳೋಣ. ಚೆನ್ನಾಗಿ ಎರಡು ಸೈಡು ಮಸಾಲೆ ಮತ್ತು ಒಳಗೆಲ್ಲ ಚೆನ್ನಾಗಿ ನೀಟಾಗಿ ಮಸಾಲೆನ ಹಚ್ಕೋಬೇಕು. ನೋಡಿ, ಈ ಥರ ಒಳಗೂ ಕೂಡ ಒಂದು ಸ್ವಲ್ಪ ಲೈಟಾಗಿ ಮಸಾಲೆನ ಹಚ್ಕೋಬೇಕಾಗುತ್ತೆ. ಇದೇ ರೀತಿ ಎಲ್ಲ ಮೀನುಗಳಿಗೂ ಮಸಾಲೆನ ಹಚ್ಕೊಳ್ಳೋಣ. ಮೀನು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಮೀನಲ್ಲಿ ಒಮೆಗಾ 3 ಅನ್ನೋ ಅಂಶ ಇರುತ್ತೆ. ಇದು ಮಕ್ಕಳಿಗೆ, ಓದೋ ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು. ಮೆಮೊರಿ ಪವರು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಒಂದು ವಾರಕ್ಕೆ 1-2 ಸತಿ ಕೊಡ್ತಾ ಬಂದರೆ ಒಳ್ಳೆಯದು. ನೋಡಿ, ನಾನು ಎಲ್ಲ ಮೀನುಗಳಿಗೂ ಮಸಾಲೆನ ಹಚ್ಚಿದ್ದೀನಿ. ಇವಾಗ ಇದನ್ನು 1 ಅವರು ಮುಚ್ಚಿ ಒಂದು ಕಡೆ ಇಟ್ಬಿಡೋಣ, ಚೆನ್ನಾಗಿ ನೆನಿಲಿ. 1 ಅವರ್ ಆಗಿದೆ, ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಮೀನಿಗೆ ಹಿಡಿದಿದೆ. ಬೇಕಾದ್ರೆ ನೀವು ಟೈಮ್ ಇಲ್ಲ ಅಂದರೆ ಒಂದು 1/2 ಅವರ್ ನೆನೆಸ್ಕೊಂಡ್ರೂ ಸಾಕಾಗುತ್ತೆ. ಇವಾಗ ನೋಡಿ, ಸ್ಟೋವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಎಣ್ಣೆನ ಹಾಕ್ಕೊಳ್ಳೋಣ, ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇವಾಗ ಫಿಶ್ನೆಲ್ಲ ಹಾಕ್ಕೊಳ್ಳೋಣ ಅದ್ರ ಮೇಲೆ. 7 ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ ಫಿಶ್ಶು ಬೇಗನೆ. ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ತಿರುಗಿಸ್ಕೊಳ್ಳೋಣ. ನೋಡಿ, ಆಗಿದೆ ಇವಾಗ ಒಂದು ಸೈಡು, ಇವಾಗ ಇನ್ನೊಂದು ಸೈಡು ತಿರುಗಿಸ್ಕೊಳ್ಳೋಣ. ನೋಡಿ, ಒಂದು ಚೂರು ಮಸಾಲೆ ಬಿಟ್ಕೊಂಡಿಲ್ಲ. ಕಾರ್ನ್ಫ್ಲೋರ್ ಹಾಕಿದ್ದೀವಲ್ಲ, ಚೆನ್ನಾಗಿ ಮಸಾಲೆ ಎಲ್ಲ ಮೀನಿಗೆ ಚೆನ್ನಾಗಿ ಅಂಟ್ಕೊಂಡಿದೆ. ಮೊಟ್ಟೆ ಏನು ಹಾಕೋ ಅವಶ್ಯಕತೆ ಏನಿಲ್ಲ. ಹುಣ್ಸೆಹಣ್ಣು ಮತ್ತು ವಿನಿಗರ್ ಹಾಕೋದ್ರಿಂದ ಮೀನಿಗೆ ತುಂಬಾ ಟೇಸ್ಟ್ ಕೊಡುತ್ತದು. ಹುಣ್ಸೆಹಣ್ಣು ಹಾಕಿ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಇವಾಗ ರೆಡಿ ಆಗಿದೆ ಫಿಶ್ಶು. ಇವಾಗ ಒಂದು ಪ್ಲೇಟಲ್ಲಿ ತೆಕ್ಕೊಂಬಿಡೋಣ. ನೋಡಿ, ಪ್ಯಾನ್ಗೆ ಒಂದು ಚೂರು ಮಸಾಲೆ ಕೂಡ ಅಂಟ್ಕೊಂಡಿಲ್ಲ. ಎಷ್ಟು ನೀಟಾಗಿ ಎಲ್ಲ ಮಸಾಲೆ ಫಿಶ್ಗೆ ಚೆನ್ನಾಗಿ ಅಂಟ್ಕೊಂಡಿದೆ. ಇದೇ ರೀತಿ ಫಿಶ್ ಫ್ರೈ ನೀವು ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಹುಣ್ಸೆಹಣ್ಣಿನ ಫಿಶ್ ಫ್ರೈ ರೆಡಿ ಆಗಿದೆ. ತುಂಬಾ ರುಚಿ ಇರುತ್ತೆ. ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಮುಂದಕ್ಕೆ ಹೊಸ ಹೊಸ ನಾನ್ ವೆಜ್ ಅಡುಗೆಗಳನ್ನ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.